Hello everyone, welcome to Ganvi's Kitchen. Please watch, like, share our videos and subscribe to our channel. Nanu ivattu Congress kadlekai beeja hege madodu anta torustini. Ole mele ondu baandlina bisigittidini. Adakke ondu battlu kadlekai beeja hakkontidini. Adanna dry roast madabeku. ನೋಡಿ ಇಷ್ಟಾದರೆ ಸಾಕು ಇದು ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲ ಬಿಟ್ಕೊಳ್ಳೋದು ಈಸಿಯಾಗಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಉರಿದಿರ ಕಡಲೆಕಾಯಿ ಬೀಜನ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಒಂದು ಕಾಟನ್ ಬಟ್ಟೆ ಅಥವಾ ಟವಲ್ ತಗೊಂಡು ಅದಕ್ಕೆ ಉರಿದಿರ ಕಡಲೆಕಾಯಿ ಬೀಜ ಹಾಕೊಂಡ್ಬಿಟ್ಟು ಈ ಥರ ಉಜ್ಜಬೇಕು ಬೇಗ ಸಿಪ್ಪೆ ಬಿಟ್ಕೊಳ್ಳುತ್ತೆ ಮತ್ತು ಬಿಸಿ ಇದ್ದರೂ ಕೈ ಸುಡಲ್ಲ ಈಸಿಯಾಗಿ ಸಿಪ್ಪೆ ಬಂದುಬಿಡುತ್ತೆ ನೋಡಿ ಈ ಥರ ಉಜ್ಜಬೇಕು ನೋಡಿ ಈ ಥರ ಟವಲಲ್ಲಿ ಉಜ್ಜಿದಾಗ ಆಲ್ಮೋಸ್ಟ್ ಎಲ್ಲ ಸಿಪ್ಪೆ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ ಮಧ್ಯ ಒಂದೊಂದಿರುತ್ತೆ ಅದನ್ನು ಕೈಯಿಂದ ಉಜ್ಜಿದ್ರೆ ಬಂದುಬಿಡುತ್ತಲ್ಲ ನೋಡಿ ಈ ಥರ ಸಿಪ್ಪೆನೆಲ್ಲ ಕ್ಲೀನ್ ಮಾಡಿಬಿಟ್ಟು ಉಂಡೆ ಇರುತ್ತಲ್ಲ ಅದನ್ನು ಎರಡು ಭಾಗ ಮಾಡ್ಕೊಂಡಿದ್ದೀನಿ ಬಿಡಿಸ್ಕೊಂಡಿದ್ದೀನಿ ನೋಡಿ ಈ ಥರ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಅವರ್ ವಿಡಿಯೋಸ್ ಬಾಂಡ್ಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊತ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊತ ಇದ್ದೀನಿ ಕರಿಬೇವಿನ ಸೊಪ್ಪಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಹುರಿಬೇಕು ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಚಿಟಿಕೆ ಹಿಂಗೆ ಹಾಕ್ಕೊತ ಇದ್ದೀನಿ ಹಿಂಗೆ ಹಾಕ್ಬಿಟ್ಟು ಹುರಿಬೇಕು ಹಿಂಗೆ ಹಾಕಾದ್ಮೇಲೆ ಹುರಿದಿರೋ ಕಡಲೆಕಾಯಿ ಬೀಜನ ಹಾಕ್ಕೊತ ಇದ್ದೀನಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಚಿಟಿಕೆ ಅರಿಶಿನ ಹಾಕ್ಕೊತ ಇದ್ದೀನಿ ಅದಕ್ಕೇ ಅಚ್ಚಕಾರದ ಪುಡಿ ಉಪ್ಪು ಮತ್ತು ಮೆಣಸು ಪುಡಿ ಕಾಳುಮೆಣಸು ಪುಡಿ ಹಾಕ್ಕೊತ ಇದ್ದೀನಿ ಉರಿ ಸ್ವಲ್ಪ ಮೀಡಿಯಮಲ್ಲಿ ಇರಲಿ ಜೋರು ಉರಿ ಬೇಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ಸ್ಟೌ ಆಫ್ ಮಾಡ್ಕೊಂಬಿಡಿ ಆಫ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು Please don't forget to subscribe to our channel. ಬಿಸಿ ಬಿಸಿ ಕಾಫಿ ಜೊತೆಗೆ ಕಾರ್ ಕಾರವಾಗಿರೋ ಕಾಂಗ್ರೆಸ್ ಕಡಲೆಕಾಯಿ ಬೀಜ ರೆಡಿ ಆಯಿತು ನಮ್ಮ ವಿಡಿಯೋಸ್ ನೋಡಿದ್ದಕ್ಕೆ ಧನ್ಯವಾದಗಳು